ಹಾಯ್ ನಮಸ್ಕಾರ ನ್ಯೂಸ್ ಫಸ್ಟ್ಗೆ ಸ್ವಾಗತ ನಾ ನವೀನ್ ಕುಮಾರ್ ಬಿ ಎನ್ ಕೋರ್ಟ್ ಅಂದಿದ ತಕ್ಷಣ ಫಸ್ಟ್ ಜ್ಞಾಪಕ ಬರೋದು ಕಣ್ಣಿಗೆ ಕಪ್ಪು ಬಟ್ಟೆಯನ್ನು ಕಟ್ಟಿಕೊಂಡು ಕೈಯಲ್ಲಿ ತಕ್ಕಡಿ ಹಿಡ್ಕೊಂಡಿರೋ ನ್ಯಾಯದೇವತೆಯ ಪ್ರತಿಮೆ ಆದರೆ ನ್ಯಾಯದ ಸಂಕೇತ ಅಂತ ಭಾವಿಸಿರೋ ಈ ಪ್ರತಿಮೆಯ ಚಿತ್ರಣವನ್ನು ಈಗ ಮರು ವಿನ್ಯಾಸಗೊಳಿಸಿದ್ದಾರೆ ಎಸ್ ಈಗ ನೀವು ನೋಡ್ತಾ ಇದ್ದೀರಾ ಅಲ್ವಾ ಕಣ್ಣಿಗೆ ಕಪ್ಪು ಪಟ್ಟಿ ಕೈಯಲ್ಲಿ ತಕ್ಕಡಿ ಕತ್ತಿ ಹಿಡಿದು ನಿಂತಿರೋ ನ್ಯಾಯದೇವತೆಯ ಪ್ರತಿಮೆ ಎಸ್ ಈಗ ಇನ್ನೊಂದು ತೋರಿಸ್ತಾ ಇದ್ದೀವಿ ನೋಡಿ ಎಡಗೈಯಲ್ಲಿ ಕತ್ತಿಯ ಬದಲಿಗೆ ಸಂವಿಧಾನ ಬಲಗೈಯಲ್ಲಿ ಹಿಡಿದು ನಿಂತ ತಕ್ಕಡಿ ಹಾಗೇ ಇದೆ ಆದರೆ ಕಣ್ಣಿಗೆ ಕಪ್ಪು ಪಟ್ಟಿ ಇಲ್ಲದೆ ಇರೋದು ನೀವು ನೋಡ್ತಾ ಇದ್ದೀರಾ ಇದನ್ನು ನೋಡ್ತಿದ್ರೆ ಮನಸ್ಸಲ್ಲಿ ಏನೋ ಒಂದು ಖುಷಿ ಆಗ್ತದೆ ಅಲ್ವಾ ಎಸ್ ಇನ್ನು ಮುಂದೆ ನೀವೇನು ನೋಡ್ತಾ ಇದ್ರಿ ಅಂದ್ರೆ ಕೋರ್ಟ್ ಹಾಲ್ನಲ್ಲಿ ಜಡ್ಜ್ ಹಾಗೂ ಜಸ್ಟಿಸ್ ಪಕ್ಕದಲ್ಲಿ ನ್ಯಾಯದೇವತೆಯ ಕಣ್ಣಿಗೆ ಪಟ್ಟಿ ಹಾಕೋದಿಲ್ಲ ಅರೆ ಯಾಕೆ ಇದ್ದಕ್ಕಿದ್ದಂತೆ ಈ ತೀರ್ಮಾನ ಯಾರು ಈ ನಿರ್ಧಾರವನ್ನು ಮಾಡಿದ್ದು ಅನ್ನೋದರ ಬಗ್ಗೆ ಇನ್ಸೈಡ್ ಮಾಹಿತಿ ಕೊಡ್ತೀವಿ ನೋಡಿ ಸುಪ್ರೀಂ ಕೋರ್ಟ್ ಆವರಣದಲ್ಲಿ ನ್ಯಾಯಮೂರ್ತಿಗಳ ಅಧ್ಯಯನಕ್ಕೆ ಅಂತ ಮೀಸಿಟ್ಟಿರೋ ಲೈಬ್ರರಿಯಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟದೇ ಇರೋದು ಕೈಯಲ್ಲಿ ಕತ್ತಿ ಬದಲಿಗೆ ಸಂವಿಧಾನ ಹಿಡಿದಿರೋ ಹೊಸ ನ್ಯಾಯದೇವತೆಯ ಪ್ರತಿಮೆಯನ್ನ ಉದ್ಘಾಟನೆಯನ್ನು ಮಾಡಲಾಗಿದೆ ಆದರೆ ತಕ್ಕಡಿಯನ್ನ ಹಾಗೆಯೇ ಉಳಿಸಿಕೊಂಡಿದ್ದು ನಿಷ್ಪಕ್ಷಪಾತ ನ್ಯಾಯ ಅಂತ ಪ್ರತಿಬಿಂಬಿಸಲು ಕೊಳ್ಳಾಗಿದೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಡಿ ವೆ ಚಂದ್ರಚೂಡ್ ಅವರ ನೇತೃತ್ವದಲ್ಲಿ ನ್ಯಾಯದೇವತೆಯ ಪ್ರತಿಮೆಯ ಕಲ್ಪನೆಯನ್ನು ಮತ್ತೆ ವಿನ್ಯಾಸಗೊಳಿಸಲಾಗಿದೆ ವಸಾಹತುಶಾಹಿ ಪರಂಪರೆಯನ್ನು ದಾಟಿ ಮುಂದುವರಿಯುವ ಅಗತ್ಯ ಈಗ ಎದುರಾಗಿದೆ ಭಾರತದಲ್ಲಿ ಸಂವಿಧಾನದ ಅನುಸಾರವೇ ನ್ಯಾಯ ಕೊಳ್ಳಾಗ್ತಾ ಇದೆ ಕಾನೂನು ಕುರುಡಲ್ಲ ಅದು ಎಲ್ಲರಿಗೂ ಸಮಾನ ಅನ್ನುವಂತಹ ಸಂದೇಶ ರವಾನೆ ಮಾಡೋದಕ್ಕೆ ನ್ಯಾಯದೇವತೆಯ ಪ್ರತಿಮೆ ಮರು ಹಿಂದಿನ ಉದ್ದೇಶ ಆಗಿದೆ ನ್ಯಾಯದೇವತೆ ಕಣ್ಣಿಗೆ ಕಪ್ಪು ಪಟ್ಟಿ ಕಟ್ಟಿರೋದು ಹಲವು ದಶಕಗಳಿಂದ ಚಾಲ್ತಿಯಲ್ಲಿತ್ತು ಈ ಸಾಂಪ್ರದಾಯಿಕ ವಿಚಾರದಲ್ಲಿ ಕೆಲ ಬದಲಾವಣೆಗಳನ್ನು ಮಾಡಲಾಗಿದೆ ಈವರೆಗೂ ಕಾನೂನಿನ ಮುಂದೆ ಎಲ್ಲರೂ ಒಂದೇ ನ್ಯಾಯ ಕೊಡೋದರಲ್ಲಿ ಯಾರಿಗೂ ತಾರತಮ್ಯ ಇರುವುದಿಲ್ಲ ಅನ್ನೋದನ್ನ ತೋರಿಸೋದಕ್ಕೆ ನ್ಯಾಯದೇವತೆ ಕಣ್ಣಿಗೆ ಕಪ್ಪು ಬಟ್ಟೆಯನ್ನು ಕಟ್ಟಲಾಗಿತ್ತು ಕಾನೂನು ಕುರುಡಲ್ಲ ಪ್ರತಿಯೊಬ್ಬರನ್ನ ಅದು ನೋಡಲೇಬೇಕು ವಸಾಹತುಶಾಹಿ ಕಾನೂನುಗಳ ಹಿನ್ನೆಲೆಯಲ್ಲಿ ನ್ಯಾಯ ಕೊಡೋದು ಸಮರ್ಪಕವಲ್ಲ ಎಲ್ಲರಿಗೂ ಒಂದೇ ನ್ಯಾಯ ಸಮಾನ ಕೊಡೋದಕ್ಕೆ ಈ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಅಂತ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಹೇಳಿದ್ದಾರೆ ಇದಾಗಿತ್ತು ಇನ್ನು ಸ್ಪೆಷಲ್ ರಿಪೋರ್ಟ್ ಅಪ್ಡೇಟ್ ಹಣಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ